ಆತ್ಮೇರೆ ನಮಸ್ಕಾರ ನಾನು ಟಿ ಜಿ ಶಿವರಾಜ್ ಇಂಗ್ಲಿಷ್ ಮಾಸ್ಟರ್ ಹತ್ರ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಕನ್ನಡಕ್ಕೂ ಇಂಗ್ಲೀಷ್ಗೂ ಇರೋ ವ್ಯತ್ಯಾಸದ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಕನ್ನಡಕ್ಕೂ ಇಂಗ್ಲೀಷ್ ಉಚ್ಚಾರಣೆಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಕೇಳೋಣ ಅಂತ ಕೆಲವು ಪ್ರಶ್ನೆ ಕೇಳೋಣ ಅಂತ ಇದ್ದೀನಿ ಬನ್ನಿ ಮಾತಾಡ್ಸೋಣ ಟಿ ಜಿ ಶಿವರಾಜ್ ಅವರೇ ನಮಸ್ಕಾರ ಸರ್ ಎಸ್ ಸ್ವಲ್ಪ ಜೋರಾಗಿ ಹೇಳಿ ಸರ್ ಆಡಿಯೋ ಸರಿ ಇದೆಯಾ ನೋಡೋಣ ನಮಸ್ಕಾರ ನಮಸ್ಕಾರ ಅಷ್ಟ ಅಷ್ಟ ಇರ್ಬೇಕು ಸರ್ ನಿಮ್ ಮಾತ್ ಕೇಳ್ಬೇಕಲ್ಲ ಎಲ್ಲಾರ್ಗು ಯಾಕೆಂದ್ರೆ ಉಚ್ಚಾರಣೆ ಅಂದ್ರೆ ಅದೇ ಮುಖ್ಯ ಅಲ್ಲ ಧ್ವನಿ ಇರ್ಬೇಕು ಸರ್ ಸರ್ ಈಗ ಕನ್ನಡ ಪದ ಉಚ್ಚಾರಣೆಗೂ ಇಂಗ್ಲಿಷ್ ಭಾಷೆ ಪದದ ಉಚ್ಚಾರಣೆಗೂ ಇರೋ ಬೇಸಿಕ್ ವ್ಯತ್ಯಾಸ ಏನು ಸರ್ ಈಗ ಅತಿ ಮುಖ್ಯವಾಗಿ ಒಂದು ವಿಷಯ ಹೇಳೋದೇನಂತಂದ್ರೆ ಅದೆಷ್ಟೋ ಜನಗಳಿಗೆ ಕನ್ನಡದ ಪದಗಳು ಮತ್ತು ಇಂಗ್ಲಿಷ್ ಪದಗಳು ಕೂತಿರ್ತವೆ ಆದರೆ ಉಚ್ಚಾರದ ವಿಚಾರವಾಗಿ ಜನಗಳು ಹೆಚ್ಚಿಗೆ ಏನು ಪ್ರಯತ್ನ ಪಟ್ಟಿರೋದಿಲ್ಲ ಆದರೆ ಈ ಇಂಗ್ಲಿಷ್ ಪದ ಉಚ್ಚಾರಣೆಗೆ ಸಂಬಂಧಪಟ್ಟಂತ ಹೇಳೋ ಆದರೆ ಒಂದು ವಿಶಿಷ್ಟವಾದ ವಿಷಯ ಏನಂತಂದ್ರೆ ಇಂಗ್ಲಿಷ್ ಭಾಷೆಯ ಪದದ ಉಚ್ಚಾರಣೆಗೆ ಆ ಪದವಿರತಕ್ಕಂತ ಅಕ್ಷರಗಳಿಗೆ ಹೆಚ್ಚಿನ ಸಂಬಂಧ ಇರೋದಿಲ್ಲ ಇಂಗ್ಲಿಷ್ ಭಾಷೆಯ ಪದದ ರ್ತಕ್ಕಂಥ ಅಕ್ಷರಗಳು ಏನೇ ಆಗಿದ್ರು ಕೂಡ ಇಂಗ್ಲಿಷ್ ಭಾಷೆ ಪದಕ್ಕೆ ಒಂದು ವಿಶಿಷ್ಟವಾದ ಉಚ್ಚಾರವಿರುತ್ತದೆ ಹಾಗಾಗಿ ಜನಗಳು ಇಂಗ್ಲಿಷ್ ಪದಗಳನ್ನು ಗುರುತಿಸಬೇಕಾದಾಗ ಅಂದರೆ ಅದರರ್ಥ ಅವುಗಳ ಉಚ್ಚಾರಣೆ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ ಈ ಒಂದು ಪದಕ್ಕೆ ಒಂದು ನಿರ್ದಿಷ್ಟವಾದ ಉಚ್ಚಾರವಿರುತ್ತದೆ ಆದರೆ ಇದನ್ನೇ ಗಮನಿಸಿಕೊಂಡು ಹೇಳೋದಾದ್ರೆ ಕನ್ನಡ ಭಾಷೆಯಲ್ಲಿ ಪದದ ಉಚ್ಚಾರಣೆಗೆ ಬೇರೆ ರೀತಿಯ ನಿಯಮವಿರುತ್ತೆ ನಿಯಮವೇನೆಂದ್ರೆ ಕನ್ನಡ ಭಾಷೆಯಲ್ಲಿ ಪ್ರತಿಯೊಂದು ಅಕ್ಷರವನ್ನು ಪದದ ಪ್ರತಿಯೊಂದು ಅಕ್ಷರವನ್ನು ಉಚ್ಚರಿಸಿ ಪದವನ್ನು ಸಂಪೂರ್ಣವಾಗಿ ಉಚ್ಚರಿಸಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಇದನ್ನೇ ನಾವು ಇಂಗ್ಲಿಷ್ ಭಾಷೆಗೆ ಅಪ್ಲೈ ಮಾಡೋದಾಗಿಲ್ಲ ಯಾಕಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆ ವೈಶಿಷ್ಟ್ಯವೇ ಹಾಗೆ ಆ ವೈಶದ ಪ್ರಕಾರ ಪ್ರತಿ ಒಂದು ಪದಕ್ಕೂ ಒಂದು ನಿರ್ದಿಷ್ಟವಾದ ವಿಚಾರ ಬರ್ತದೆ ಅದೇ ವಿಚಾರವನ್ನು ಉಪಯೋಗಿಸಿಕೊಂಡು ಆ ಪದವನ್ನು ಉಪಯೋಗಿಸಬೇಕಾಗುತ್ತದೆ ಇಂಗ್ಲಿಷ್ ನಲ್ಲಿ ಏನು ಇಂಗ್ಲಿಷ್ ಭಾಷೆಯಲ್ಲಿ ಪದಗಳಲ್ಲಿ ಹಲವಾರು ಅಕ್ಷರಗಳು ಇರತಕ್ಕಂತ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ ಈ ಎಲ್ಲಾ ಅಕ್ಷರಗಳನ್ನ ಕ್ರಮಬದ್ಧವಾಗಿ ಜೋಡಣೆ ಆಗಿರುತ್ತದೆ ಅಂದರೆ ಒಂದು ಇಂಗ್ಲಿಷ್ ಭಾಷೆ ಒಂದು ಪದದ ಎಲ್ಲಾ ಅಕ್ಷರಗಳು ಮತ್ತು ಅವುಗಳ ಕ್ರಮಬದ್ಧತೆ ಅದು ಬಹಳ ಮುಖ್ಯ ಅನ್ಸುತ್ತೆ ಹಾಗಾಗಿ ಸ್ಪೆಲಿಂಗ್ ಅಂತ ಹೇಳೋದಾದ್ರೆ ಆ ಒಂದು ಪದದಲ್ಲಿರ್ತಕ್ಕಂಥ ಅಕ್ಷರಗಳು ಮತ್ತು ಒಂದು ಕ್ರಮಕ್ಕೆ ಆ ಬದ್ಧ ಬದ್ಧವಾಗಿರ್ತಕ್ಕಂಥ ಒಂದು ಜೋಡಣೆ ಅದಕ್ಕೆ ಸ್ಪೆಲಿಂಗ್ ಕರೆಕ್ಟ್ ಓಕೆ ಇಂಗ್ಲಿಷ್ ನಲ್ಲಿ ಅನೇಕ ಪದಗಳ ಆರಂಭಿಕ ಉಚ್ಚಾರಣೆ ಒಂದೇ ಆಗಿದ್ರೂ ಸಹ ಅವುಗಳ ಪ್ರಾರಂಭದ ಅಕ್ಷರಗಳು ಒಂದೇ ಆಗಿರುತ್ತದೆಯೇ ನೋಡಿ ಜರ್ಮನಿ ಅಂತ ಹೇಳ್ತೀವಿ ಜರ್ಮನಿ ಮೊದಲೇ ಜಾ ಬಂತು ಜಾ ಬಂತು ಅದೇ ರೀತಿ ಜಂಪ್ 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 ಬಂದಾಗ ಏನಾಯ್ತು ಅಲ್ಲಿ ಬಂತು ಹ್ಮ್ ಜಡ್ಜ್ ಅಂತ ಬರುತ್ತೆ ಅಲ್ಲಿ ಜಂತು ಹ್ಮ್ 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 ಸೊ ಅದ್ರ ಅರ್ಥ ಯಾವಾಗ್ಲೂ ಅದು ಒಂದೇ ತರ ಇರೋದಿಲ್ಲ ಆಗರೆ ಹೌದು ಅಲ್ವಾ ಹೌದು ಆಮೇಲೆ ಸಲ ಇಂಗ್ಲಿಷ್ ಭಾಷೆಯ ಕೆಲವು ಪದಗಳ ಪ್ರಾರಂಭದ ಅಕ್ಷರ ಒಂದೇ ಆಗಿದ್ದು ಅಂತಹ ಪದಗಳ ಪ್ರಾರಂಭಿಕ ಉಚ್ಚಾರ ಒಂದೇ ರೀತಿ ಆಗಿರುತ್ತದೆಯೇ ಅನ್ನೋದನ್ನ ತಿಳ್ಕೊಬೇಕು ಅಂತೀನಿ ಉದಾಹರಣೆಗೆ ಸರ್ಕಂಸ್ಟೆನ್ಸ್ ಅಂತೀವಿ ಸರ್ಕ್ಯೂಟ್ ಅಂತೀವಿ ಏನ್ ಹೇಳ್ತೀರಿ ನೋಡಿ ಒಂದ್ ಕಡೆ ಸಿ ಎಂಬ ಅಕ್ಷರ ಕಾಲ ಪ್ರಾರಂಭ ಆಗುತ್ತೆ ಕ್ಯಾಟ್ ಅಂತೀವಿ ಓಕೆ ಕಮ್ ಅಂತೀವಿ ಹ್ಮ್ ಇನ್ನೊಂದು ಕಡೆಗೆ ಅದರ ಪ್ರಾರಂಭದ ವಿಚಾರ ಕಳದಂದು ಉಂಟಾಗದ ಉಂಟಾಗುತ್ತೆ ಸರ್ ಕಮ್ಸ್ಟೆನ್ಸ್ ಹೀಗೆ ಹ ಇಂಗ್ಲಿಷ್ ಪದದ ಪ್ರಾರಂಭದ ಅಕ್ಷರಗಳು ಒಂದೇ ಆಗಿದ್ದಾಗಲೂ ಕೂಡ ಎಲ್ಲಾ ಪದಗಳ ಪ್ರಾರಂಭ ವಿಚಾರ ಒಂದೇ ರೀತಿ ಆಗಿರ್ಲಿಕ್ಕಿಲ್ಲ ಒಂದೊಂದು ಒಂದೊಂದು ರೀತಿಯಲ್ಲಿ ವಿಚಾರ ಓಕೆ ಸರಿ ಇಂಗ್ಲಿಷ್ ಭಾಷೆನಲ್ಲಿ ಪದಗಳನ್ನ ಎಷ್ಟು ರೀತಿಯಲ್ಲಿ ವರ್ಗೀಕರಿಸಲಾಗಿದೆ ನೋಡಿ ಇಂಗ್ಲಿಷ್ ಭಾಷೆಯಲ್ಲಿ ಪದಗಳನ್ನ ಮೂರು ರೀತಿಯಲ್ಲಿ ವರ್ಗೀಕರಣ ಕಾಣಬಹುದು ಇನ್ನು ಅನೇಕ ವರ್ಗೀಕರಣ ಇವೆ ಆದ್ರೆ ಮೂಲಭೂತವಾಗಿ ಮೂರು ವಿಧದ ಪದಗಳು ನಾವು ಗಮನಿಸ್ತೀವಿ ಒಂದು ಹೋಮೋಫೋನ್ಸ್ ಅಂತ ಇನ್ನೊಂದು ಹೋಮೋಗ್ರಾಫ್ ಅಂತ ಇನ್ನೊಂದು ಹೋಮೋ ನಿಮ್ಸ್ ಅಂತ ಓಕೆ ರಿಪೀಟ್ ಮಾಡ್ತೀನಿ ಹೋಮೋಫೋನ್ಸ್ ಹೋಮೋಗ್ರಾಫ್ಸ್ ಹೋಮೋ ನಿಮ್ಸ್ ಅರ್ಥ ಮಾಡಿಸಿ ಈಗ ಹೋಮೋಫೋನ್ ಹೋಮೋಫೋನ್ ಅಂದ್ರೆ ಏನರ್ಥ ಈಗ ಉದಾಹರಣೆಗೆ ನೋ ಅಂತೀವಿ ಕೆ ಎನ್ ಓಡಬ್ಲ್ಯೂ ಇನ್ನೊಂದು ಒನ್ ನೋ ಅಂತೀವಿ ಎರಡು ಉಚ್ಚಾರಣೆ ಒಂದೇ ಆದ್ರೂ ಕೂಡ ಅವುಗಳ ಸ್ಪೆಲಿಂಗ್ ಬೇರೆ ಬೇರೆ ಇರುತ್ತೆ ಬೇರೆ ಬೇರೆ ಹೌದು ಅದಕ್ಕಂತಾರೆ ಹೋಮೋಫೋನ್ಸ್ ಅಂತ ಹೋಮೋಗ್ರಾಫ್ ಅಂತಂದ್ರೆ ಅಲ್ಲಿ ಸ್ಪೆಲ್ಲಿಂಗ್ ಒಂದೇ ಇರುತ್ತೆ ಬಟ್ ಅವುಗಳ ಉಚ್ಚಾರ ಬೇರೆ ಬೇರೆ ಇರುತ್ತವೆ ಮತ್ತೆ ಅವುಗಳ ಅರ್ಥನೂ ಬೇರೆ ಬೇರತ್ತೆ ಮತ್ತೆ ಅವುಗಳನ್ನ ವಾಕ್ಯದಲ್ಲಿ ಪ್ರಾರಂಭಿಸಿದಾಗ ಆ ಒಂದೇ ಒಂದು ಪದ ಒಂದು ವಾಕ್ಯದಲ್ಲಿ ಅದು ಕರ್ತೃ ಆಗಿರ್ಬೋದು ಸಾರಿ ಇದು ನಾಮಪದ ಆಗಿರ್ಬೋದು ಅಥವಾ ವಿಶೇಷಣ ಆಗಿರ್ಬೋದು ಅಥವಾ ಕ್ರಿಯಾಪದೂ ಆಗಿರ್ಬೋದು ಒಂದು ಉದಾಹರಣೆ ಕೊಡಿ ಈಗ ರೂಲರ್ ಅಂತ ಕರೀತೀವಿ ರೂಲರ್ ಅಂದ್ರೆ ಎಲ್ಲ ಮಕ್ಕಳಿಗೆ ಗೊತ್ತು ಡ್ರಾಯಿಂಗ್ ಮಾಡ್ಬೇಕಾದ್ರೆ ಒಂದು ಅಳತೆ ಪಟ್ಟಿ ಅಂತ ಇರುತ್ತೆ ಅದು ರೂಲರ್ ಇನ್ನೊಂದು ನಾವೇನ್ ಅಂತೀವಿ ಒಂದು ದೇಶವನ್ನು ಒಬ್ಬ ವ್ಯಕ್ತಿ ಆಳುತ್ತಾನೆ ರೂಲರ್ ಅಂತ ಕರೀತೀವಿ ಓಕೆ ಅದು ಹೋಮೋ ಗ್ರಾಫ್ ಹಾಗ್ರೆ ಅಂದ್ರೆ ಈ ಹೋಮೋ ನಿಮ್ಸು ಅದು ಬಹಳ ಏನೋ ಒಂದು ಕಾಂಪ್ಲಿಕೇಟೆಡ್ ಅದು ಇನ್ನೊಂದು ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ನಾನು ಅಲ್ಲ ಈಗ ಕೊಂಚ ಅರ್ಥ ಇಲ್ಲ ದಯವಿಟ್ಟು ಅವಕಾಶ ಕೊಡಿ ಓಕೆ ಸರಿ ಈ ರೀತಿ ಎಲ್ಲ ತಿಳ್ಕೊಳ್ಳೋದ್ರಿಂದ ನಮ್ಗೆ ಹೇಗೆ ಲಾಭ ಆಗ್ತದೆ ಈಗ ಇಂಗ್ಲಿಷ್ ಭಾಷೆ ವೈಶಿಷ್ಟ್ಯವನ್ನ ತಿಳ್ಕೊಳ್ಬೇಕಾದಾಗ ಈ ಎಲ್ಲ ವಿಚಾರಗಳನ್ನ ಅಥವಾ ಈ ಇಂಥ ವೈಶ್ಯಗಳನ್ನ ತಿಳ್ತಕ್ಕಂಥ ಅವಶ್ಯಕತೆ ಇದ್ದೇ ಇರುತ್ತೆ ಇಲ್ಲದೇ ಇದ್ರೆ ಆ ಇಂಗ್ಲಿಷ್ ಭಾಷೆ ಬಗ್ಗೆ ಪರಿಪೂರ್ಣತೆ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಂಗ್ಲಿಷ್ ಭಾಷೆಯನ್ನು ಬಳಸ್ತಾ ಹೋದಂಗೆಲ್ಲ ನಮಗೆ ಇಂತಿಂತ ಇವೆಲ್ಲ ವಿಷಯಗಳು ಗೊತ್ತಾದಾಗ ಇಂಗ್ಲಿಷ್ ಭಾಷೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಓಕೆ ಓಕೆ ಗುಡ್ ಸರ್ ಥ್ಯಾಂಕ್ ಯು ಇವತ್ತಿನ ಪಾಠಕ್ಕೆ ಧನ್ಯವಾದ ನಮಸ್ಕಾರ